ಸ್ನೇಹಿತರೆ, ಆಧುನಿಕ ಯುಗದ ಹಿಂದೆ ಬಿದ್ದಿರುವ ಅದೆಷ್ಟೋ ಮಂದಿ ಜೀವನ ಶೈಲಿಯನ್ನೇ ಬದಲಿಸಿಕೊಂಡಿದ್ದಾರೆ. ಮಾಡುವ ಕೆಲಸ ಬದಲಾಗಿದೆ, ವೇಷಭೂಷಣವೂ ಕೂಡ ಫುಲ್ ಚೇಂಜ್ ಆಗಿದೆ. ಸಾಂಪ್ರದಾಯಿಕ ಆಚರಣೆಗಳು ದಿನೇ ದಿನೇ ನಶಿಸಿ ಹೋಗ್ತಿವೆ. ಆದರೆ ಕೆಲವೊಂದು ನಂಬಿಕೆಗಳು ಮಾತ್ರ ಇಂದಿಗೂ ಜೀವಂತ, ಎಂದಿಗೂ ಜೀವಂತ. ವೈದ್ಯಕೀಯ ಲೋಕ ಎಷ್ಟೇ ಮುಂದುವರೆದರೂ ಜನರ ಕೆಲವೊಂದು ನಂಬಿಕೆ ಮಾತ್ರ ಬದಲಾಗಿಲ್ಲ. ಇಂತಹ ನಂಬಿಕೆಗಳಲ್ಲಿ ದೃಷ್ಟಿದೋಷವೂ ಒಂದು. 22ನೇ ಶತಮಾನದಲ್ಲೂ ದೃಷ್ಟಿದೋಷದ ಬಗ್ಗೆ ನಂಬುತ್ತಾರೆ ಜನ. ಅಯ್ಯೋ, ನನಗೆ ದೃಷ್ಟಿಯಾಗಿದೆ, ನನ್ನ ಮಗು ಮೇಲೆ ಯಾರದ್ದೋ ದೃಷ್ಟಿ ಬಿದ್ದಿದೆ ಅಂತ ಹೇಳೋನನ್ನ ನೋಡಿಯೇ ಇರ್ತೀವಿ, ಕೇಳಿಯೇ ಇರ್ತೀವಿ. ಹಾಗಾದ್ರೆ ದೃಷ್ಟಿದೋಷ ಅಂದ್ರೇನು, ದೃಷ್ಟಿದೋಷ ನಿವಾರಣೆಗೆ ಏನೇನು ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡ್ತೀವಿ ಈ ಸ್ಟೋರಿ ಮೂಲಕ. ಆ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಹಳ್ಳಿಗಳಲ್ಲಿ ಚಿಕ್ಕ ಮಕ್ಕಳಿಗೆ ಹುಷಾರಿಲ್ಲ ಅಂದ ತಕ್ಷಣ ಮೊದಲು ನೆನಪಾಗೋದೆ ದೃಷ್ಟಿ ತೆಗೆಯೋದು. ಅಯ್ಯೋ, ಯಾರದ್ದು ಕಣ್ಣು ಬಿದ್ದಿರಬೇಕು, ಅದಕ್ಕೆ ಮಗು ಇಷ್ಟೊಂದು ಕಿರಿಕಿರಿ ಮಾಡ್ತಿದೆ ಅಂತ ಅಜ್ಜಿಯಂದಿರು ದೃಷ್ಟಿ ತೆಗಿತಾರೆ. ನಾವು ಆ ವಧು ವರರು ಹೊರಗಿಂದ ಬಂದಾಗಲೂ ಕೂಡ ಯಾರದ್ದಾದರೂ ಕಣ್ಣು ಬಿದ್ದಿರಬಹುದು ಅಂತ ದೃಷ್ಟಿ ನೀವಳಿಸ್ತಾರೆ. ಹಿಂದೂ ಪುರಾಣಗಳಲ್ಲಿ ಕಣ್ಣು ದೃಷ್ಟಿಯ ಬಗ್ಗೆ ಉಲ್ಲೇಖವಿದೆ. ಮಾನಸಿಕ ಶಕ್ತಿಯು ಆಲೋಚನೆ, ಏಕಾಗ್ರತೆ, ದೃಷ್ಟಿ, ಹೊಟ್ಟೆಯುರಿ ಮತ್ತು ಮಾತಿನ ಮೂಲಕ ಹೊರಹೊಮ್ಮುವುದು. ಯಾವಾಗ ದೃಷ್ಟಿಯಾಗುತ್ತೆ ಅಂದರೆ ಇನ್ನೊಬ್ಬರ ಅಭಿವೃದ್ಧಿ ಏಳಿಗೆ ಸಹಿಸಲು ಆಗದಿದ್ದಾಗ. ಸೌಂದರ್ಯವನ್ನು ಕಂಡಾಗ ದೃಷ್ಟಿ ತಗುಲೋದು ಕಾಮನ್. ನಮ್ಮ ದೇಹದ ಕಾಲಿನಿಂದ ಹಿಡಿದು ಹಣೆಯ ತನಕ 7 ಚಕ್ರಗಳಿವೆ. ಈ ಚಕ್ರಗಳು ತಿರುಗಲು ಪ್ರಾರಂಭವಾದಾಗ ನಮ್ಮ ದೇಹದಲ್ಲಿನ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿಯ ಚಟುವಟಿಕೆ ಆರಂಭ ಆಗುತ್ತೆ. ಒಂದು ವೇಳೆ ನಕಾರಾತ್ಮಕ ಶಕ್ತಿಗಳು ಇವುಗಳ ಮೇಲೆ ಬಿದ್ದಿದ್ದೀಯಾದಲ್ಲಿ ನಮ್ಮ ದೇಹದ ಚಕ್ರಗಳು ನಿಧಾನವಾಗುವ ಮೂಲಕ ದೈಹಿಕ ಹಾಗೂ ಮಾನಸಿಕ ಚಟುವಟಿಕೆಗಳನ್ನು ಕುಗ್ಗಿಸುತ್ತದೆ. ಇದನ್ನೇ ದೃಷ್ಟಿದೋಷ ಅನ್ನೋದು. ನಿಮ್ಮ ಮೇಲೆ ಯಾರದ್ದೋ ಕಣ್ಣು ಬಿದ್ದಿದೆ ಅಂತ ಕರೆಯೋದು. ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅನ್ನೋದು ಗೊತ್ತಾದರೆ ಮನೆಯಲ್ಲೇ ಸರಳ ಪರಿಹಾರ ಕಂಡುಕೊಳ್ಳಬಹುದು. ಹಿರಿಯರು ಹೇಳುವ ಮಾರ್ಗಗಳನ್ನು ಪಾಲಿಸಿದರೆ ಸಾಕು, ಯಾವ ದೃಷ್ಟಿದೋಷವೂ ನಿಮ್ಮನ್ನು ಏನೂ ಮಾಡುವುದಿಲ್ಲ. ಮನೆಯಲ್ಲೇ ಮಾಡುವ ಜೋಳದ ರೊಟ್ಟಿಯಿಂದಲೂ ಕೂಡ ದೃಷ್ಟಿದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಜೋಳದ ರೊಟ್ಟಿಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿ ಅದಕ್ಕೊಂದು ಹಳದಿ ದಾರವನ್ನು ಕಟ್ಟಿ, ನಂತರ ದೃಷ್ಟಿಯಾದವರಿಗೆ ತಲೆಯಿಂದ ಕಾಲಿನವರೆಗೆ 7 ಬಾರಿ ನಿವಾಳಿಸಿ ನಾಯಿಗಳಿಗೆ ಆಹಾರವಾಗಿ ನೀಡಿ. ಹೀಗೆ ಮಾಡುವುದರಿಂದ ದೃಷ್ಟಿದೋಷದಿಂದ ದೂರವಾಗಬಹುದು. ಇನ್ನು ಗೋಧಿ ಹಿಟ್ಟಿನಿಂದ ತಯಾರಿಸಿದ ದೀಪ ದೃಷ್ಟಿದೋಷ ನಿವಾರಣೆಗೆ ರಾಮಬಾಣವಿದ್ದಂತೆ. ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯಾಗಿದ್ದರೆ ಮನೆಯಲ್ಲಿ ಗೋಧಿ ಹಿಟ್ಟಿನಿಂದ ದೀಪವೊಂದನ್ನು ತಯಾರಿಸಿ, ಕಪ್ಪು ದಾರವನ್ನು ಬತ್ತಿಯನ್ನಾಗಿ ಮಾಡಿ, ದೀಪಕ್ಕೆ 2 ಕೆಂಪು ಮೆಣಸಿನಕಾಯಿ ಹಾಕಿ ದೃಷ್ಟಿಯಾದವರಿಗೆ ಇದರಿಂದ ಬೆಳಗಬೇಕು. ಹೀಗೆ ಮಾಡೋದ್ರಿಂದಲೂ ಕೂಡ ದೃಷ್ಟಿದೋಷ ದೂರ ಮಾಡಬಹುದು. ಹಸುವನ್ನ ಗೋಮಾತೆ ಅಂತೀವಿ. ಮುಕ್ಕೋಟಿ ದೇವತೆಗಳು ನೆಲೆಸಿರೋದು ಈ ಗೋಮಾತೆಯಲ್ಲೇ. ಹಸುವಿನ ಎಲ್ಲಾ ವಸ್ತುವಿನಲ್ಲೂ ಕೂಡ ದೈವತ್ವದ ಗುಣಗಳಿವೆ. ಹೀಗಾಗಿ ಹಸುವಿನ ಸಗಣಿಯಿಂದಲೂ ಕೂಡ ದೃಷ್ಟಿದೋಷಕ್ಕೆ ಪರಿಹಾರ ಕಂಡುಕೊಳ್ಳಬಹುದು. ಗೋವಿನ ಸಗಣಿಯಿಂದ 4 ಮುಖವುಳ್ಳ ದೀಪವನ್ನ ತಯಾರಿಸಿ ಅದಕ್ಕೆ ಎಳ್ಳೆಣ್ಣೆ ಹಾಗೂ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು. ನಂತರ ದೃಷ್ಟಿಯಾದವರಿಗೆ ಬೆಳಗಿ ಮನೆಯ ಮುಖ್ಯದ್ವಾರದಲ್ಲಿಡಿ. ಹೀಗೆ ಮಾಡುವುದರಿಂದ ನಿಮ್ಮ ಮೇಲೆ ಬಿದ್ದಿರುವ ಕೆಟ್ಟ ಕಣ್ಣಿನ ದೃಷ್ಟಿ ನಾಶವಾಗುತ್ತೆ. ದೃಷ್ಟಿದೋಷದಿಂದ ಮುಕ್ತಿ ಪಡೆಯೋದಕ್ಕೆ ಭಾನುವಾರ ಅಥವಾ ಶನಿವಾರ ತುಂಬಾ ಒಳ್ಳೆಯ ದಿನ. ಹಳ್ಳಿಗಳಲ್ಲಿ ಈಗಲೂ ಸಹ ದೃಷ್ಟಿ ತೆಗೆಯೋದಕ್ಕೆ ಅಂತಾನೆ ಅಜ್ಜಿಯಂದಿರು ಕೆಲ ವಿದ್ಯೆಗಳನ್ನು ಕಲಿತವರಿದ್ದಾರೆ. ಅವರ ಬಳಿ ಒಮ್ಮೆ ದೃಷ್ಟಿ ತೆಗೆಸಿದರೆ ಸಾಕು, ಯಾವ ತೊಂದರೆಯೂ ನಿಮ್ಮತ್ತ ಸುಳಿಯೋದಿಲ್ಲ. ಕೈಗೆ ಕಪ್ಪು ದಾರವನ್ನು ಕಟ್ಟೋದ್ರಿಂದಲೂ ಕೂಡ ದೃಷ್ಟಿ ತಗುಲೋದ್ರಿಂದ ದೂರ ಇರಬಹುದು. ಇದೇ ಕಾರಣಕ್ಕೆ ಮಕ್ಕಳು ಹಾಗೂ ಮಧುಮಗಳಿಗೆ ದೃಷ್ಟಿ ಬಟ್ಟಿಡೋದು. ಮನುಷ್ಯರಿಗೆ ಮಾತ್ರವಲ್ಲ, ದ್ವಿಚಕ್ರ ವಾಹನ, ಕಾರುಗಳು, ಟ್ರಕ್ಗಳ ಮೇಲೂ ಕೂಡ ದೃಷ್ಟಿಯಾಗುತ್ತಂತೆ. ಹೀಗಾಗಿ ಹೊಸ ಗಾಡಿಗಳಿಗೆ ದೃಷ್ಟಿಯಾಗದಿರಲಿ ಅಂತ ರಾಕ್ಷಸನ ಚಿತ್ರವೊಂದನ್ನು ಹಾಕೋದು ಅಥವಾ ನಿಂಬೆಹಣ್ಣು ಮೆಣಸು ಸೇರಿಸಿ ಊದುಬತ್ತಿಯ ಹೊಗೆಯಾಡಿಸಿ ವಾಹನಕ್ಕೆ ಕಟ್ಟೋದು. ಮೆಣಸಿನಕಾಯಿ ಮತ್ತು ನಿಂಬೆಹಣ್ಣು ಕಟ್ಟೋದ್ರಿಂದ ಯಾವುದೇ ದುಷ್ಟಶಕ್ತಿಗಳ ಕಣ್ಣು ವಾಹನದ ಮೇಲೆ ಬೀಳೋದಿಲ್ಲ. ನಕಾರಾತ್ಮಕತೆಯನ್ನು ತಡೆದು ಸದಾ ಸಕಾರಾತ್ಮಕ ಅಂಶವನ್ನು ಬೀರುತ್ತೆ. ದೃಷ್ಟಿದೋಷವನ್ನು ಹಲವಾರು ರೀತಿಯಲ್ಲಿ ನಿವಾರಿಸ್ತಾರೆ. ಅದರಲ್ಲಿ ಕೆಂಪು ಮೆಣಸು, ಸಾಸಿವೆ ಮತ್ತು ಕರಿಮೆಣಸಿನ ಕಾಳು ಮತ್ತು ಉಪ್ಪನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಬಳಸ್ತಾರೆ. ದೃಷ್ಟಿ ತೆಗೆಯುವವರು ನಿಮ್ಮ ಬಲಗೈನಲ್ಲಿ ಉಪ್ಪು, ಕೆಂಪು ಮೆಣಸು, ಕರಿಮೆಣಸನ್ನು ಹಿಡಿದು ದೃಷ್ಟಿಯಾದವರಿಗೆ 3 ಬಾರಿ, 5 ಬಾರಿ ಅಥವಾ 7 ಬಾರಿ ಸುತ್ತು ಹಾಕಬೇಕು. ನಂತರ ಅದನ್ನು ರಸ್ತೆ ಮಧ್ಯದಲ್ಲಿ ಎಸೆಯಬೇಕು, ಇಲ್ಲವೇ ಮನೆಯಲ್ಲಿರುವ ಒಲೆಗೆ ಎಸೆಯಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ತಗುಲಿರುವ ದೃಷ್ಟಿದೋಷ ನಿವಾರಣೆಯಾಗುತ್ತೆ.
ದೃಷ್ಟಿದೋಷ ನಿವಾರಣೆಗೆ ಇನ್ನೂ ಒಂದೆರಡು ಸರಳ ಪರಿಹಾರಗಳಿವೆ. ಸುಣ್ಣ ಅರಿಶಿನವನ್ನು ನೀರಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಅಡಿಕೆ ಎಲೆ ಹಾಕಿ ದೃಷ್ಟಿಯಾದವರ ಮುಖದ ಸುತ್ತ ಎಡದಿಂದ ಬಳಕ್ಕೆ ನೀವಳಿಸಬೇಕು. ಹೀಗೆ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಲಿವೆ. ಇಲ್ಲಾಂದ್ರೆ ರಾತ್ರಿ ಮಲಗುವ ಮುನ್ನ ಕರ್ಪೂರವನ್ನು ದೃಷ್ಟಿಯಾದವರ ತಲೆಯ ಸುತ್ತಲೂ ತಿರುಗಿಸಿ ಮನೆಯ ಮುಂಭಾಗದಲ್ಲಿ ಅದನ್ನು ಉರಿಸಿದರೆ ಯಾವುದೇ ದೃಷ್ಟಿದೋಷ ಇರೋದಿಲ್ಲ. ದೃಷ್ಟಿದೋಷ ತಗುಲದಂತೆ ಮೊದಲೇ ತಡೆಯೋದಕ್ಕೆ ಹಲವು ಮಾರ್ಗಗಳಿವೆ. ದೃಷ್ಟಿ ಗಣಪತಿ, ನೀಲಿ ಕಣ್ಣಿನ ತಾಯಿತ ಅಥವಾ ನರಸಿಂಹದೇವರ ಫೋಟೋವನ್ನು ಮನೆಯ ಪ್ರವೇಶ ದ್ವಾರದಲ್ಲಿ ತೂಗು ಹಾಕಬೇಕು. ಇದರಿಂದ ನಿಮ್ಮ ಮನೆಯ ಅಥವಾ ಅಂಗಡಿಗಳಿಗೆ ನಕಾರಾತ್ಮಕ ಪರಿಣಾಮ ಬೀರೋದಿಲ್ಲ. ಮನುಷ್ಯರು ಕಪ್ಪು ದಾರವನ್ನು ಕಟ್ಟೋದ್ರಿಂದಲೂ ನಕಾರಾತ್ಮಕ ಶಕ್ತಿಯಿಂದ ಪಾರಾಗಬಹುದಂತೆ. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.